ಲೊಕೇಶನ್ ಅಲ್ಲಿ ಓದ್ತಾ ಇದ್ರೆ ಆಹಾ ಹಂಗೆ ತಲೆಗೆ ವಿದ್ಯೆ ಬುದ್ಧಿ ಎಲ್ಲ ಹಂಗೆ ಟಾಕ ಟಾಕ ಟಾಕನೆ ಹತ್ತು ಬಿಡ್ಬೇಕು ಈ ನೀರು ಕುಡ್ದಂಗೆ. ಕೊನೆಗೂ ಇದು ಧರ್ಮಸ್ಥಳ ಇದೆ ಗೊತ್ತಾ, ಎಂಟ್ರಿ ಅದೇ ನೋಡಿ ಇಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಶ್ವರ ಕಾಲೇಜ್ ಎಷ್ಟು ದೊಡ್ಡದಾಗಿದೆ ಲೆಫ್ಟ್ ಸೈಡಲ್ಲಿ ಮತ್ತೆ ತೋರಿಸಿದಾಗೆ ಹೇಳಿದ್ದು. ಅದು ಬಿಟ್ಟರೆ ಈಗ ನೋಡಿ 12 ಕಿಲೋಮೀಟರ್ ಇದೆ ಇದು ಧರ್ಮಸ್ಥಳ. ರೋಡ್ ಮಾತ್ರ ಬ್ಯೂಟಿಫುಲ್ ಆಗಿದೆ, ಮತ್ತು ರೋಡ್ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಸೇಫ ಸೈಡ್ಗೆ. ಸೊ ಡಬಲ್ ಲೈಕ್ ಡಬಲ್ ರೋಡ್ ಥರ ಮೊದಲು ಬಂದು ಈ ಥರ ಇರಲಿಲ್ಲ. ಇವಾಗ ಸೇಫ್ಟಿಗೋಸ್ಕರ ಸೆಂಟ್ರಲ್ಲಿ ಕೂಡ ಲೈಕ್ ಬ್ರಿಕ್ಸ್ ಕಟ್ತಾ ಇದ್ದಾರೆ, ಏನೇನೋ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ಕೂಡ. ಇವಾಗ ರೋಡ್ ಮಾತ್ರ ಬ್ಯೂಟಿಫುಲ್ ಆಗಿದೆ, ಏನು ಹೇಳಬೇಕಂದ್ರೆ ಆಲ್ಮೋಸ್ಟ್ ಒಳ್ಳೆ ಸಿಟಿ ಇಂಪ್ರೂವ್ ಆದಂಗೆ ಆಗ್ಬಿಟ್ಟಿದೆ ಧರ್ಮಸ್ಥಳನೂ ಕೂಡ. ಮತ್ತೆ ಇದು ನನ್ನ ಫಸ್ಟ್ ಟೈಮು, ನಾನು ರಾಧೆ ಜೊತೆ ಬರ್ತಾ ಇರೋ ಧರ್ಮಸ್ಥಳಕ್ಕೆ. ಕ್ರೇಜಿ ಅಲ್ಲ, ಕ್ರೇಜಿನೇ. ಎಸ್ ಡಿ ಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಯಾವುದೇ, ಬಟ್ ಹೇಳಬೇಕಂದ್ರೆ ಈ ಸೈಡ್ ಕಾಲೇಜಸ್ಸು ಎಲ್ಲ ಮಸ್ತುಗರು ಹಾಗೆ ಹೇಳ್ಕೊಡ್ತಾರೆ, ಎಲ್ಲ ನೆಕ್ಸ್ಟ್ ಲೆವೆಲ್ಲು. ಈ ವೆದರು, ಈ ಬ್ಯೂಟಿಫುಲ್ ಆಗಿರೋ ಲೊಕೇಶನಲ್ಲಿ ಓದ್ತಾ ಇದ್ರೆ ಆಹಾ ಹಂಗೆ ತಲೆಗೆ ವಿದ್ಯೆ ಬುದ್ಧಿ ಎಲ್ಲ ಹಂಗೆ ಟಾಕ ಟಾಕ ಟಾಕನೇ ಹತ್ತು ಬಿಡಬೇಕು ಈ ನೀರು ಕುಡ್ದಂಗೆ. ನನಗೇನು ಜಾಸ್ತಿ ಮಾತಾಡೋಕ್ಕೋಗಲ್ಲ, ಈ ವೆದರ್ನ ಎಂಜಾಯ್ ಮಾಡಿ ಈ ಬ್ಯೂಟಿಫುಲ್ ಆಗಿರೋ ಲೊಕೇಶನ್ ಜೊತೆ ನಾನು ನನ್ನ ರಾಧೆ ನಿಮಗೋಸ್ಕರ ಈ ಬ್ಯೂಟಿಫುಲ್ ಲೊಕೇಶನ್ ನ ತೋರಿಸ್ತಾ ಇದ್ದೀವಿ. ಲೆಟ್ಸ್ ಎಂಜಾಯ್ ಗೈಸ್. ಧರ್ಮಸ್ಥಳಕ್ಕೆ ಬಂದಾಯಿತು. ಮೈನ್ ಎಂಟ್ರೆನ್ಸ್ ಇಲ್ಲಿ ಬೇಗ ಗೇಟ್ ವೇ ಆಫ್ ಧರ್ಮಸ್ಥಳ ನೋಡಿ. ಸೊ 1966 ಈ ಗೇಟ್ ವೇ ಕಟ್ಟಿರೋದು ಅನ್ಕೊತೀನಿ. ಫುಲ್ ಡೀಟೇಲ್ ಕೇಳ್ಕೊಬೇಡಿ, ಓಕೆನಾ? ಹಿಸ್ಟ್ರೀಸು ಕೇಳ್ಕೊಬೇಡಿ. ಸೊ ಕೊನೆಗೂ ಧರ್ಮಸ್ಥಳ ಬಂದಾಯಿತು ಗುರು. ಬ್ಯೂಟಿಫುಲ್. ಈಗ ನಂಗೆ ಗಾಡಿ ಎಲ್ಲ ಹಾಕೋದು ಅದು ನಂಗೆ ಗೊತ್ತಿಲ್ಲ. ಸೊ ಗಾಡಿ ಎಲ್ಲ ಹಾಕ್ಬಿಟ್ಟು ನಾನು ಹೋಗಲಿ ಅಂತಂದು ಯೋಚನೆ ಆಗಿದೆ. ಯಾಕಂದರೆ ಬರೀ ದರ್ಶನೇ ತೊಗೊಳ್ಬೇಕು, ಸ್ನಾನ ಆಗಿದೆ, ಈ ಲಗ್ಗೇಜ್ ಎಲ್ಲ ಇಕ್ಕೋಬೇಕು, ಅದೇ ಒಂದು ತಲೆನೋವು. ಇವಾಗ ಗೆಸ್ಟ್ ಹೌಸು, ಕಾರ್ ಪಾರ್ಕಿಂಗು, ಶ್ರೀ ಮಂಜುನಾಥ ಸ್ವಾಮಿ ಟೆಂಪಲ್ಲು, ಓಕೆ ಈ ಥರ ದಾರಿ. ವಾವ್, ಎಷ್ಟು ಜನ ಇದ್ದಾರೆ ಗುರು. ಧರ್ಮಸ್ಥಳದಲ್ಲಿ ಯಾವಾಗಲೇ ಬರಲಿ, ಯಾವ ಟೈಮಲ್ಲೇ ಬರಲಿ, ಜನ ಸಾಗರ ಗುರು. ಇಲ್ಲಿ ಜನ ಸಾಗರ, ಅಷ್ಟೇ ಜನ ಇರ್ತಾರೆ. ಹೆವಿ ಹಬ್ಬದ ಟೈಮ್ ಬಂದರೆ ಅಂತೂ ನೀವು ಕಾಲಿಕ್ಕಾಗಲ್ಲ ಬಿಡಿ. ಯಾರ್ಯಾರು ಯಾವುದೇ ಸಂದಿಲಿ ಹೋಗ್ತಾರೆ ಯಾರಿಗೆ ಗೊತ್ತು. ಈಗ ಗಾಡಿ ಪಾರ್ಕ್ ಮಾಡಬೇಕು, ಗಾಡಿ ಪಾರ್ಕ್ ಮಾಡಿ ಎಲ್ಲಿ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲಿ ಎಲ್ಲಿ ಧರ್ಮಸ್ಥಳಕ್ಕೆ ಎಂಟ್ರಿ ಹೆಂಗಪ್ಪ, ಯಾಕೆ ಹಿಂಗೆ ಬಿಡ್ತಾ ಇಲ್ವಾ? ಒಂದು ಗೊತ್ತಾಗ್ತಾ ಇಲ್ಲ ಈ ಕಡೆ. ವೇ ಟು ಧರ್ಮಸ್ಥಳ, ಹೆಂಗೆ ಹೆಂಗೆ ಹೋಗೋದು? ಆಯ್ತೀರಿ, ಒಂದು ಹೋಗಿ ಒಂದು ರೂಮ್ ಮಾಡ್ಬಿಡೋಣ. ಏನೊಂದು 100 ರೂಪಾಯಿ ರೂಮ್ಗೆ, 100 ರೂಪಾಯಿಗಿಂತ ಒಳಗಡೆ ಲಾಸ್ಟ್ ಟೈಮ್ ಬಂದಾಗ ನಾವು 50 ರೂಪಾಯಿ ನಾವು ತೊಗೊಂಡಿದ್ದು ರೂಮ್ಗೆ. ಹೋಗಿ ರೂಮ್ ಮಾಡಿಬಿಟ್ಟು ಲಗೇಜ್ ಗೇಜ್ ಎಲ್ಲ ಇಕ್ಕಿ. ಸೊ ಆದರೆ ಗಾಡಿ ತೊಗೊಂಡು ಬರ್ತೀನಿ, ಇಲ್ಲಾಂದರೆ ಗಾಡಿ ಅಲ್ಲೇ ಪಾರ್ಕ್ ಮಾಡಿ ವಾಕ್ ಮಾಡೋಣ ಅಷ್ಟೇ. ಹೆಂಗಿರೋ ಟೈಮ್ ಇನ್ನೂ 10:30. ಸೊ ಲೆಟ್ಸ್ ಸ್ಪೆಂಡ್ ಸಮ್ ಟೈಮ್ ಇನ್ ಧರ್ಮಸ್ಥಳ. ಸೊ ಧರ್ಮಸ್ಥಳದಲ್ಲಿ ಹೇಗಿದ್ರು ಕ್ಯಾಮ್ರಾ ಎಲ್ಲ ಒಳಗಡೆ ಬಿಡೋಲ್ಲ. ಲೆಟ್ಸ್ ಎಂಜಾಯ್ ದಿಸ್ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ತಾ. ಸೊ ಸಿಗ್ತೀನಿ ಸ್ವಲ್ಪ ಸಮಯದ ನಂತರಗಳು ಗೈಸ್. ನಾನು ಹೇಳಿದೆ ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದೀನಿ ಅಂತ. ಸೊ ಧರ್ಮಸ್ಥಳದಲ್ಲಿ ಇದ್ದೀನಿ ಈಗ, ತುಂಬ ಬಿಸಿಲು. ಆ್ಯಂಡ್ ಏನಪ್ಪ ಅಂದರೆ ದರ್ಶನ ಮಾಡ್ಕೊಬಂದೆ, ಅಲ್ಲಿಗೆ ಗೊತ್ತಾ ನನಗೆ ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ. ಆ್ಯಂಡ್ ನಾನು ಏನಕ್ಕೆ ಈ ಥರ ಇಟ್ಕೊಂಡಿದ್ದೆ, ತುಂಬ ಬಿಸಿಲಲ್ವಾ. ಸೊ ತಲೆಗೆ ಹೊಡಿತಾ ಇದ್ದೆ, ಅಂದರೆ ಸನ್ರೈಸು ಹೈ ಹೀಟು ನೋಡಿ. ಸೊ ಧರ್ಮಸ್ಥಳ ಬಂದು ದೇವಸ್ಥಾನ ಬಂದು ನಾನು ಹಿಂದೆ ಇದೆ, ನಿಮಗೆ ಕಾಣ್ತಾ ಇದೆ ಅನ್ಕೊತೀನಿ. ಧರ್ಮಸ್ಥಳ ಆ ಕಡೆ ಹೋಗ್ತೀನಿ. ಗೈಸ್ ನೋಡಿ, ಧರ್ಮಸ್ಥಳ ನಾನು ಹಿಂದೆ. ಸೊ ಮಂಜುನಾಥ ಸ್ವಾಮಿ, ದೇವಿ ಮತ್ತು ಗಣೇಶ, ಸೊ 3 ದೇವರು ಒಳಗಡೆ. ಸೊ ಹೋಗಿ ದರ್ಶನ ಆಯಿತು, ಮತ್ತು ಹೋಗಿ ಪ್ರಸಾದ ಊಟ ಕೂಡ ಆಯಿತು. ಊಟ ಮಾಡ್ಕೊಂಡು ಬಂದು ಲಾಕ್ ಮಾಡ್ತಾ ಇದ್ದೀನಿ, ಯಾಕಂದರೆ ಅಲ್ಲಿ ಹೆಂಗಿದ್ರು ಫೋನ್ ಆಗಲಿ ಕ್ಯಾಮ್ರಾ ಆಗಲಿ ಯೂಸ್ ಮಾಡೋಂಗಿಲ್ಲ. ಸೊ ಎಲ್ಲ ರೆಸ್ಟ್ರಿಕ್ಟೆಡ್, ತುಂಬ ಸ್ಟ್ರಿಕ್ಟ್ ಇಲ್ಲಿ.
ಸೊ ಅದಕ್ಕೋಸ್ಕರ ಎಲ್ಲ ಹೋಗಿ ನೋಡ್ಕೊಂಬಂದಾಯಿತು. ಮತ್ತು ಇಲ್ಲೇನೋ ಓಲ್ಡ್ ಸ್ಕೂಲ್ ಸ್ಟೈಲ್ ಕಾರ್ ಇದ್ದಾವಂತೆ, ಸೊ ಚೆಕ್ ಮಾಡ್ತೀನಿ ಎಲ್ಲಿದೆ ಅಂತ. ಅವಾಗಿದ್ರೆ ಅಲ್ಲೋಗಿ ಓಲ್ಡ್ ಸ್ಕೂಲ್ ಸ್ಟೈಲ್ ಕಾರ್ಗಳನ್ನ ಸ್ವಲ್ಪ ನಿಮಗೂ ತೋರಿಸ್ತೀನಿ, ಓಕೆನಾ? ಸೊ ಬನ್ನಿ ಹೋಗೋಣ. ಧರ್ಮಸ್ಥಳ ಮುಗೀತು ನೋಡಿ, ಹೋಗ್ತಾ ಇದ್ದೀನಿ, ನೋಡ್ಕೋಬೇಡಿ ಕೊನೆ ಸಲ. ಈಗ ಹೆಡ್ಡಿಂಗ್ ಬ್ಯಾಕ್ ಟು ಸೊ ಗಣಪತಿ ಟೆಂಪಲ್. ಏನೋ ಆಗ್ಬಿಟ್ಟಿದೆ, ಇಲ್ಲಿ ಯಾರೋ ಬಿದ್ದೋಗ್ಬಿಟ್ಟಿದ್ದಾರೆ. ಓಕೆ, ಸೊ ಹುಷಾರಾಗಿದ್ದಾರೆ ಎಲ್ಲರೂ. ಓಕೆ, ಈಗ ಮ್ಯಾಟ್ರಿಕ್ ಬರೋಣ ಬನ್ನಿ. ಗೈಸ್, ಕಾರ್ ಮ್ಯೂಸಿಯಮ್ ಒಂದೇ ಗೊತ್ತಾ? ಸೊ ಕಾರ್ ಮ್ಯೂಸಿಯಮಲ್ಲೂ ರೆಕಾರ್ಡ್ ಮಾಡೋಕೆ ಬಿಟ್ಟಿಲ್ಲ, ಸೊ ಅದಕ್ಕೆ ರೆಕಾರ್ಡ್ ಮಾಡಿಲ್ಲ ನಾನು ಕೂಡ. ನಾನು ಇದು ಲಾರ್ಜ್ ಸ್ಟ್ಯಾಂಡ್ ಇದೆ ಗೊತ್ತಾ ರೂಮ್ನ, ಸೊ ಅದ್ರ ಆಪೋಸಿಟೇ ಇರೋದು. ಈಗ ಎಲ್ಲ ಮುಗೀತು, ದರ್ಶನ ಧರ್ಮಸ್ಥಳಕ್ಕೆ ಬಂದು ದರ್ಶನ ಗಿಶ್ನ ಎಲ್ಲ ಆಯಿತು. ಅಷ್ಟೊಂದೇನು ರಶ್ ಇಲ್ಲ, ಆ್ಯಾವ್ರೇಜು, ಬಟ್ ಜನ ಇದ್ದಾರೆ. ದಟ್ಸ್ ಇಟ್ ಗೈಸ್, ದಿಸ್ ಇಸ್ ಅಬೌಟ್ ಧರ್ಮಸ್ಥಳ. ನೋಡಿ ಕೊನೆ ಈಶ್ವರ ಸ್ಟ್ಯಾಚು ಇಲ್ಲಿ ಮೇನ್ ಎಂಟ್ರೆನ್ಸ್ ಹತ್ರನೇ. ಆ್ಯಂಡ್ ದಿಸ್ ಇಸ್ ಅಬೌಟ್ ಧರ್ಮಸ್ಥಳ ಗೈಸ್. ಬೇರೆ ಏನಾರ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ ಹೇಳ್ತೀನಿ, ಓಕೆನಾ? ಸೊ ಧರ್ಮಸ್ಥಳ ಬಾಯ್, ಟಾಟಾ, ಸಿಗುವ ಆದಷ್ಟು ಬೇಗ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್.